ನಮಸ್ತೆ ವೀಕ್ಷಕರೇ, ಈ ಬ್ರೆಸ್ಟ್ ಕ್ಯಾನ್ಸರ್ ಡಯಾಗ್ನೋಸಿಸ್ ಆಗೋದೇ ಒಂಥರ ಶಾಕ್ ಆಗುವಂತ ಸಮಯ ಆಗಿರುತ್ತೆ ಪೇಷಂಟ್ಸ್ಗೆ ಮತ್ತು ಅವರ ಕುಟುಂಬದವ್ರಿಗೆ. ನಾವು ಬ್ರೆಸ್ಟ್ ಕ್ಯಾನ್ಸರ್ ಡಯಾಗ್ನೋಸಿಸ್ ಆದಮೇಲೆ ಡಾಕ್ಟರ್ಸ್ ಅವ್ರಿಗೆ ಹೇಳ್ತೀವಿ, ನೋಡಿ ನಿಮ್ಮದು ಹರ್2 ಪಾಸಿಟಿವ್ ಬ್ರೆಸ್ಟ್ ಕ್ಯಾನ್ಸರು, ಇದರ ಟ್ರೀಟ್ಮೆಂಟು ಸ್ವಲ್ಪ ಬೇರೆ ಇರುತ್ತೆ ಅಂತ ಹೇಳಿದಾಗ ಆ ಪೇಷಂಟ್ಸ್ಗೆ ಒಂದು ತಲೆಬುಡ ಅರ್ಥ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಯಾರು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆನೇ ಅಷ್ಟೊಂದು ಗೊತ್ತಿರಲ್ಲ, ಇನ್ನೂ ಅದು ಹರ್2 ಪಾಸಿಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಪೇಷಂಟ್ಸ್ಗೆ ಅರ್ಧಕ್ಕರ್ಧ ನಾವು ಹೇಳೋದು ಅರ್ಥನೇ ಆಗೋದಿಲ್ಲ. ಸೊ ಬನ್ನಿ ವೀಕ್ಷಕರೇ, ನಮ್ಮ ಇವತ್ತಿನ ಕ್ಯಾನ್ಸರ್ಗೆ ಆನ್ಸರ್ನ ಈ ಸಂಚಿಕೆಯಲ್ಲಿ ನಾವು ಈ ಹರ್2 ಪಾಸಿಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಏನು, ಅದಕ್ಕೆ ಟ್ರೀಟ್ಮೆಂಟ್ ಏನಿರುತ್ತೆ, ಟ್ರೀಟ್ಮೆಂಟ್ ಸೈಡ್ ಎಫೆಕ್ಟ್ಸ್ ಏನಿರುತ್ತೆ, ಮತ್ತು ಓವರ್ ಆಲ್ ಅವ್ರದ್ದು ಔಟ್ಲುಕ್ ಹೇಗಿರುತ್ತೆ ಇಂಥ ಪೇಷಂಟ್ಸು ಅನ್ನೋದನ್ನ ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ನಾನು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ. ನಮ್ಮ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನೀವಿನ್ನೂ ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇಂಥ ವೀಡಿಯೋಸ್ನ ಶೇರ್ ಮಾಡಿ. ನಮಸ್ತೆ ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ಭಾರತದಲ್ಲಿ ಕಂಡುಬರುವಂಥ ಕ್ಯಾನ್ಸರ್ಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ 1 ಆಗಿದೆ. ಮತ್ತು ಈ ಬ್ರೆಸ್ಟ್ ಕ್ಯಾನ್ಸರ್ನ ಬಗ್ಗೆ ಅಷ್ಟೊಂದು ಅರಿವಿಲ್ಲದೆ ಇರೋಂಥ ಕಾರಣ ಬ್ರೆಸ್ಟ್ ಕ್ಯಾನ್ಸರ್ನ ನಾವು ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ ಅಂದರೆ ಸ್ಟೇಜ್ 3 ಸ್ಟೇಜ್ 4 ಸಹ ಡಯಾಗ್ನೋಸ್ ಮಾಡ್ತಾ ಇರೋದನ್ನ ನೀವು ನೋಡೇ ಇರ್ತೀರಾ. ಈ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸಲ್ಲಿ ಎಲ್ಲ ಪೇಷಂಟ್ಸ್ ಔಟ್ಲುಕ್ಕು ಒಂದೇ ಥರ ಇರಲ್ಲ. ಅಂದರೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಅದಕ್ಕೆ ರೆಸ್ಪಾನ್ಸ್ ಬರೋಂಥ ಚಾನ್ಸಸ್ಸು, ಮತ್ತು ಟ್ರೀಟ್ಮೆಂಟಿಂದ ಕ್ಯೂರ್ ಆಗೋ ಚಾನ್ಸಸ್ಸು ಎಲ್ಲ ಪೇಷಂಟ್ಸ್ಗೂ ಒಂದೇ ರೀತಿ ಇರಲ್ಲ. ಸೊ ಈ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಒಂದು ಸೇಮ್ ಬಿಹೇವಿಯರ್ ಇರಲ್ಲ. ನಾವು ಹೇಗೆ ಬೇರೆ ಬೇರೆ ಜನಗಳದ್ದು ಬಿಹೇವಿಯರು ಒಂದೊಂದು ಥರ ಇರುತ್ತೆ. ಕೆಲವರು ಸಾಧು ಇರ್ತಾರೆ, ಕೆಲವರು ಸ್ವಲ್ಪ ಜೋರಾಗಿರ್ತಾರೆ, ಕೆಲವರು ಕನ್ನಿಂಗ್ ಆಗಿರ್ತಾರೆ ಅಲ್ವಾ. ಹಾಗೆ ಈ ಬ್ರೆಸ್ಟ್ ಕ್ಯಾನ್ಸರಲ್ಲೂ ಸಹ ಅನೇಕ ಸಬ್ ಟೈಪ್ಸ್ನ ನಾವು ನೋಡ್ತೀವಿ. ಸೊ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟು ಸಹ ಅವ್ರದ್ದು ಬೇರೆ ಬೇರೆ ಥರ ಕೊಡ್ತೀವಿ. ಸೊ ಬನ್ನಿ ಇವತ್ತು ತಿಳ್ಕೊಳ್ಳೋಣ ನಾವು ಈ ಹರ್2 ಪಾಸಿಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಏನು, ಅದನ್ನು ನಾವು ಹೇಗೆ ಡಯಾಗ್ನೋಸ್ ಮಾಡ್ತೀವಿ, ಅದಕ್ಕೆ ಟ್ರೀಟ್ಮೆಂಟು ಏನಾರೋ ಬೇರೆ ಥರ ಇರುತ್ತಾ ಇಲ್ಲ ಬೇರೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಕೊಡೋ ಥರನೇ ಇರುತ್ತಾ, ಮತ್ತು ಇಂಥ ಟ್ರೀಟ್ಮೆಂಟ್ದು ಸೈಡ್ ಎಫೆಕ್ಟ್ಸ್ ಏನೇನು ಅಂತ ತಿಳ್ಕೊಳ್ಳೋಣ. ಈ ಸ್ತನದ ಕ್ಯಾನ್ಸರ್ ಪೇಷಂಟ್ಸು ಅವರು ಸ್ತನದಲ್ಲಿ ಗಡ್ಡೆ ಇದೆ ಅಥವಾ ಕಂಕ್ಲಲ್ಲಿ ಗಡ್ಡೆ ಇದೆ ಅಂತ ಬಂದಾಗ ನಾವು ಪರೀಕ್ಷೆ ಮಾಡಿ ನೋಡ್ತೀವಿ. ಗಂಟಿದೆ ಅಂತಂದರೆ ಅವ್ರಿಗೆ ಒಂದು ಸೂಜಿ ಪರೀಕ್ಷೆ ಅಥವಾ ಬಯೋಪ್ಸಿ ಮಾಡಿಬಿಟ್ಟು ಇದು ಕ್ಯಾನ್ಸರ್ ಹೌದಾ ಅಲ್ವಾ ಅಂತ ಪತ್ತೆ ಮಾಡ್ತೀವಿ. ಸೊ ಇದು ಕ್ಯಾನ್ಸರು ಅಂತ ಕನ್ಫರ್ಮ್ ಆದಮೇಲೆ ಅದರ ಬಿಹೇವಿಯರು ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಒಂದು IHC ಅಂತ ಟೆಸ್ಟ್ ಮಾಡ್ತೀವಿ. ಇಮ್ಯುನೋ ಹಿಸ್ಟೋಕೆಮಿಸ್ಟ್ರಿ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಅದರಲ್ಲಿ ನಾವು 3 ಇಂಪಾರ್ಟೆಂಟ್ ಮಾರ್ಕರ್ಸ್ನ ನೋಡ್ತೀವಿ. ಸೊ ಅದರಲ್ಲಿ ಒಂದು ನಿಮ್ಗೆ ಗೊತ್ತಿರುತ್ತೆ, ಈಸ್ಟ್ರೋಜನ್ ರಿಸೆಪ್ಟರು ER, ಪ್ರೊಜೆಸ್ಟ್ರಾನ್ ರಿಸೆಪ್ಟರ್ PR, ಮತ್ತು HER2 ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಸೊ ಈ ಟೆಸ್ಟ್ಗಳ ಪ್ರಕಾರ ನಾವು ಬ್ರೆಸ್ಟ್ ಕ್ಯಾನ್ಸರ್ನ ಸಬ್ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಈ HER2 ಅಂದರೆ ಏನು, ಈಗ ಈಸ್ಟ್ರೋಜನ್ನು ಪ್ರೊಜೆಸ್ಟ್ರಾನು ಯೂಶಲಿ ಎಲ್ಲರಿಗೂ ಅರ್ಥ ಆಗುತ್ತೆ, ನಮ್ಮ ಬಾಡಿಲಿ ಹಾರ್ಮೋನ್ಸ್ ಇರುತ್ತಲ್ಲ. ಸೊ ಫೀಮೇಲ್ ಹಾರ್ಮೋನ್ಸು ಈಸ್ಟ್ರೋಜನ್ನು ಪ್ರೊಜೆಸ್ಟ್ರಾನು ಅದು ನಮ್ಮ ನಾರ್ಮಲ್ ಕ್ರಿಯೆಗಳಿಗೆಲ್ಲ ಹೆಲ್ಪ್ ಮಾಡ್ತಾ ಇರುತ್ತೆ. ಈ HER2 ಏನು ಅಂತ ಯೂಶಲಿ ಯಾರಿಗೂ ಅರ್ಥ ಆಗೋದಿಲ್ಲ. ಸೊ ಈ ಕ್ಯಾನ್ಸರ್ ಜೀವಕೋಶಗಳಿರುತ್ತಲ್ಲ, ಕ್ಯಾನ್ಸರ್ ಕಣಗಳಲ್ಲಿ ಆ ಕಣಗಳ ಮೇಲೆ ಈ HER2 ಅಂತ ಒಂದು ಪ್ರೋಟೀನ್ ಇರುತ್ತೆ. ಸೊ ಈ ಪ್ರೋಟೀನ್ ಏನು ಮಾಡುತ್ತೆ, ಅದರ ಸುತ್ತಮುತ್ತ ಈಗ ಸ್ತನದಲ್ಲಿ ಸುತ್ತಮುತ್ತ ಜೀವಕೋಶಗಳಿಂದ ಅದು ಸ್ಟಿಮ್ಯುಲೇಷನ್ ತಗೊಂಡು ಆ್ಯಕ್ಟಿವಿಟಿ ಏನು ಮಾಡುತ್ತೆ, ಜೀವಕೋಶದ ಬೆಳವಣಿಗೆನ ಜಾಸ್ತಿ ಮಾಡುತ್ತೆ. ಸೊ ಸೆಲ್ ಗ್ರೋತ್ ಏನಿದೆ, ಕ್ಯಾನ್ಸರ್ ಸೆಲ್ ಗ್ರೋತ್ನ ಜಾಸ್ತಿ ಮಾಡುತ್ತೆ ಈ HER2 ಪ್ರೋಟೀನು. ಮತ್ತು HER2 ಸೆಲ್ ಗ್ರೋತ್ ಅಷ್ಟೇ ಅಲ್ಲ, ಕ್ಯಾನ್ಸರು ಸ್ತನದಿಂದ ಬೇರೆ ಕಡೆಗೆಲ್ಲ ಹರಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದು ಸ್ತನದಲ್ಲಿ ಹುಟ್ಟಿದ ಜಾಗದಿಂದ ಬೇರೆ ಬೇರೆ ಕಡೆಗೆ ಹರಡೋದಕ್ಕೆ ಈ HER2 ಪ್ರೋಟೀನು ಹೆಲ್ಪ್ ಮಾಡುತ್ತೆ. ಸೊ ಈ ಥರ HER2 ಪಾಸಿಟಿವ್ ಇರುತ್ತಲ್ಲ, ಸೊ ಅಂಥ ಕ್ಯಾನ್ಸರ್ಸು ಸ್ವಲ್ಪ ಜೋರಾಗಿರುತ್ತೆ. ಬೇರೆ HER2 ನೆಗೆಟಿವ್ ಕ್ಯಾನ್ಸರ್ಸ್ಗಿಂತ ಸ್ವಲ್ಪ ಇದು ಅಗ್ರೆಸಿವ್, ಅಂದರೆ ಅದು ಬೆಳವಣಿಗೆನೂ ಫಾಸ್ಟು ಮತ್ತು ಸ್ಪ್ರೆಡ್ ಆಗೋದು ಸಹ ಫಾಸ್ಟ್ ಆಗಿರುತ್ತೆ. ಸೊ ಇದು HER2 ಪ್ರೋಟೀನು ಏನು ಅಂತ ನಮ್ಗೆ ಗೊತ್ತಾಯಿತು. ಸೊ ಈ HER2 ಪಾಸಿಟಿವ್ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಈ IHC ಅಂತ ನಾವು ಟೆಸ್ಟ್ ಮಾಡ್ತೀವಲ್ಲ,
ಟೆಸ್ಟ್ ಅಲ್ಲಿ ನಾವು ನೋಡ್ತೀವಿ. ನೀವು ನೋಡಿರ್ತೀರಾ, ನೀವು ರಿಪೋರ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ 0, 1, 2, 3 ಅಂತ ಗ್ರೇಡಿಂಗ್ ಇರುತ್ತೆ. ಸೊ ಹರ್ ಟು ಪ್ರೋಟೀನ್ಸು ತುಂಬ ಜಾಸ್ತಿ ಇದ್ದರೆ ಅದಕ್ಕೆ 3+ ಅಂತ ಕೊಟ್ಬಿಡ್ತಾರೆ ಇಮಿಡಿಯೇಟ್ಲಿ. ಸೊ IHCಯಲ್ಲಿ ಹರ್ ಟು ಪ್ರೋಟೀನ್ಸು 3+ ಇದ್ದರೆ ಅದು ಹರ್ ಟು ಪಾಸಿಟಿವ್ ಆಗೋಗ್ಬಿಡುತ್ತೆ. ಬಟ್ ಕೆಲವು ಪೇಷಂಟ್ಸ್ಗೆ ಏನಾಗುತ್ತೆ, 2+ ಅಂತ ಬರುತ್ತೆ. ಅಂದರೆ 3 ಅಂದರೆ ತುಂಬ ಜಾಸ್ತಿ ಪ್ರೋಟೀನ್ ಇದೆ ಅಂತ, 0 ಇದೆ ಅಂದರೆ ಹರ್ ಟು ಪ್ರೋಟೀನ್ ಇಲ್ಲ ಅಂತ ಆಗುತ್ತೆ. ಬಟ್ ಈ 2+ ಬರುತ್ತಲ್ಲ, ಆ 2+ ಏನು ಅಂತಂದರೆ ಅದು ಈಕ್ವಿ ವೋಕಲ್ ಅಂತ ನಮಗೆ IHCಲಿ ಗೊತ್ತಾಗ್ತಾ ಇಲ್ಲ. ಅದು ಹರ್ ಟು ಪಾಸಿಟಿವಾ ಹರ್ ಟು ನೆಗೆಟಿವಾ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂಥ ಪೇಷಂಟ್ಸ್ ನಾವೇನು ಮಾಡ್ತೀವಿ, ಹರ್ ಟು ಫಿಶ್ ಅಂತ ಮಾಡ್ತೀವಿ. ಹರ್ ಟು ಫಿಶ್ ಮಾಡಿದಾಗ ಆವಾಗ ನಮಗೆ ಕ್ಲಾರಿಟಿ ಸಿಗತ್ತೆ. ಈ ಹರ್ ಟು ಯಾರಿಗೆ 2+ ಬರುತ್ತೆ IHCಯಲ್ಲಿ ಅಂಥವ್ರಿಗೆ ನಾವು ಹರ್ ಟು ಫಿಶ್ ಮಾಡಿಸ್ತೀವಿ. ಸೊ ಫಿಶಲ್ಲಿ ಏನಾಗುತ್ತೆ, ಕ್ಲಿಯರ್ ಕಟ್ಟಾಗಿ ನಮಗೆ ಇದು ಪಾಸಿಟಿವಾ ಹರ್ ಟು ಪಾಸಿಟಿವಾ ಅಥವಾ ಹರ್ ಟು ನೆಗೆಟಿವಾ ಗೊತ್ತಾಗೋಗ್ಬಿಡುತ್ತೆ. ಸೊ ಹರ್ ಟು ಪಾಸಿಟಿವ್ ಅನ್ನೋದಕ್ಕೆ ಡೆಫಿನೇಷನ್ ಏನಂದರೆ ನಮಗೆ IHCಲಿ 3+ ಬಂದಿರಬೇಕು. ಮತ್ತು ಅಕಸ್ಮಾತ್ IHCಯಲ್ಲಿ 2+ ಇದ್ದರೆ ಹರ್ ಟು ಫಿಶಲ್ಲಿ ಪಾಸಿಟಿವ್ ಬರಬೇಕು. ಅಂಥ ಪೇಷಂಟ್ಸ್ನ ನಾವು ಹರ್ ಟು ಪಾಸಿಟಿವ್ ಬ್ರೆಸ್ಟ್ ಕ್ಯಾನ್ಸರ್ಸ್ ಅಂತ ಕರಿತೀವಿ. ಸೊ ನಮ್ಗೆ ಗೊತ್ತಾಯ್ತು ಇವಾಗ ಹೇಗೆ ನಾವು ಡಯಾಗ್ನೋಸ್ ಮಾಡ್ತೀವಿ ಹರ್ ಟು ಪಾಸಿಟಿವ್ ಅಂತ. ಸೊ ಇವ್ರಿಗೆ ಸ್ಟೇಜಿಂಗು ಸೇಮ್ ನಾವು CT ಸ್ಕ್ಯಾನ್ ಅಥವಾ ಪೆಟ್ ಸ್ಕ್ಯಾನ್ ಮಾಡಿಬಿಟ್ಟು ಸ್ಟೇಜ್ ಏನು ಅಂತ ನೋಡ್ಕೊತೀವಿ. ಮತ್ತು ಇವ್ರಿಗೆ ಟ್ರೀಟ್ಮೆಂಟು ಆ ಸ್ಟೇಜ್ ಪ್ರಕಾರ, ಸ್ಟೇಜ್ 1, ಸ್ಟೇಜ್ 2 ಆದರೆ ಅವ್ರಿಗೆ ಸರ್ಜರಿ ಮಾಡ್ಬೋದು ಇಮಿಡಿಯೇಟ್ಲಿ. ಅಥವಾ ಅದು ದೊಡ್ಡದಿದೆ, ನಾವು ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಅಂತ ಬರೀ ಗಡ್ಡೆನ ಮಾತ್ರ ತೆಗಿಬೇಕು ಅಂದರೆ ಅದಕ್ಕೆ ಫಸ್ಟು ಕೀಮೋಥೆರಪಿ ಕೊಟ್ಟುಬಿಟ್ಟು ಆಮೇಲೆ ಸಹ ಸರ್ಜರಿ ಮಾಡ್ಬೋದು. ಈ ಹರ್ ಟು ಪಾಸಿಟಿವ್ ಬ್ರೆಸ್ಟ್ ಕ್ಯಾನ್ಸರ್ಗು ಹರ್ ಟು ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ಗು ಮೇನ್ ಏನು ಡಿಫ್ರೆನ್ಸು ಅಂತಂದರೆ, ಈ ಹರ್ ಟು ಪಾಸಿಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸು ಬರೀ ಕೀಮೋಥೆರಪಿಗೆ ಅದು ಬಗ್ಗದಿಲ್ಲ. ಇಂಥ ಪೇಷಂಟ್ಗೆ ಕೀಮೋಥೆರಪಿ ಅಷ್ಟೇ ಸಾಕಾಗೋದಿಲ್ಲ, ಅದಕ್ಕೆ ನಾವು ಹರ್ ಟು ಟಾರ್ಗೆಟೆಡ್ ಥೆರಪಿ ಅಂತ ಆ್ಯಡ್ ಮಾಡೋದ್ರಿಂದ ಅವ್ರಿಗೆ ಸರ್ವೈವಲ್ ರೇಟು ಜಾಸ್ತಿ ಆಗುತ್ತೆ. ಸೊ ಪೇಷಂಟ್ಸ್ ಕೇಳ್ತಾರೆ, ನೋಡಿ ನಾವು ಬರೀ ಕೀಮೋಥೆರಪಿ ತೊಗೊಳ್ಳೋದಕ್ಕೂ ಕೀಮೋಥೆರಪಿ ಜೊತೆಗೆ ಹರ್ ಟು ಟಾರ್ಗೆಟೆಡ್ ಥೆರಪಿನ ಆ್ಯಡ್ ಮಾಡೋದಕ್ಕೂ ಎಕ್ಸ್ಟ್ರಾ ಬೆನಿಫಿಟ್ ಏನಾಗುತ್ತೆ ಅಂತ ಕೇಳ್ತಾರೆ. ಸೊ ಈ ಹರ್ ಟು ಟಾರ್ಗೆಟೆಡ್ ಥೆರಪಿನ ಆ್ಯಡ್ ಮಾಡೋದ್ರಿಂದ ನಮಗೇನಾಗುತ್ತೆ, ಕ್ಯಾನ್ಸರು ಮುಂದೆ ಚಿಗುರ್ಕೊಂಡು ವಾಪಸ್ ಬರೋದು ಅಂದರೆ ರಿಲ್ಯಾಪ್ಸ್ ಆಗೋವಂಥ ಚಾನ್ಸಸ್ನ ನಾವು 10% ಕಡಿಮೆ ಮಾಡ್ಬೋದು. ಮತ್ತು ಈ ಬ್ರೆಸ್ಟ್ ಕ್ಯಾನ್ಸರಿಂದ ಅವರು ಇನ್ ನೆಕ್ಸ್ಟು 10 ವರ್ಷದಲ್ಲಿ ಅವ್ರಿಗೆ ಡೆತ್ ಆಗೋವಂಥ ಚಾನ್ಸಸ್ನ ನಾವು 10% ಕಡಿಮೆ ಮಾಡ್ಬೋದು. ಸೊ ಈ ಬರೀ ಕೀಮೋಥೆರಪಿ ತೊಗೊಳ್ಳೋ ಅಂಥ ಪೇಷಂಟ್ಸ್ಗಿಂತ ಕೀಮೋಥೆರಪಿ ಜೊತೆಗೆ ಹರ್ ಟು ಟಾರ್ಗೆಟೆಡ್ ಥೆರಪಿನ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ, ಅವ್ರ ಲಾಂಗೆವಿಟಿ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗುತ್ತೆ. ಮತ್ತು ಆ ಕ್ಯಾನ್ಸರ್ ಮುಂದೆ ಮತ್ತೆ ಚಿಗುರ್ಕೊಂಡು ಬರೋ ಅಂಥ ರಿಸ್ಕ್ನ ನಾವು ಕಡಿಮೆ ಮಾಡ್ಬೋದಾಗಿದೆ. ಅಕಸ್ಮಾತ್ ಪೇಷಂಟ್ಗೆ ಫಸ್ಟು ಕೀಮೋಥೆರಪಿ ಕೊಟ್ಟುಬಿಟ್ಟು ಆಮೇಲೆ ಸರ್ಜರಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಅಂಥ ಪೇಷಂಟ್ಸ್ಗೆ ಕೀಮೋಥೆರಪಿ ಜೊತೆಗೆ ಹರ್ ಟು ಟಾರ್ಗೆಟೆಡ್ ಥೆರಪಿನ ಸಹ ಆ್ಯಡ್ ಮಾಡಿದ್ರೆ ಅವ್ರಿಗೆ ಬೆನಿಫಿಟ್ಟು ಜಾಸ್ತಿ ಆಗುತ್ತೆ. ಆವಾಗ ಅದು ಟ್ಯೂಮರ್ ಶ್ರಿಂಕೇಜು ಚೆನ್ನಾಗಾಗತ್ತೆ. ಮತ್ತು ಬ್ರೆಸ್ಟ್ ಕನ್ಸರ್ವೇಷನ್ ಅಂತ ಅಂದರೆ ಫುಲ್ ಬ್ರೆಸ್ಟ್ನ ತೆಗೆಯೋದು ಅಗತ್ಯ ಇರಲ್ಲ ಸರ್ಜರಿಲಿ, ಬರೀ ಆ ಗಡ್ಡೆನಷ್ಟನ್ನೇ ತೆಗೆದ್ರೆ ಸಾಕಾಗತ್ತೆ. ಇನ್ನು ಕೆಲವು ಪೇಷಂಟ್ಗೆ ಏನು ಮಾಡ್ತೀವಿ, ಫಸ್ಟೇ ಸರ್ಜರಿ ಮಾಡಿಬಿಡ್ತೀವಿ. ಯೂಶ್ವಲಿ ಸ್ಟೇಜ್ 1, ಸ್ಟೇಜ್ 2 ಆಗಿದ್ದಾಗ ಫಸ್ಟೇ ಸರ್ಜರಿ ಮಾಡಿದಾಗ ನೆಕ್ಸ್ಟು ಅದಾದಮೇಲೆ ಕೀಮೋಥೆರಪಿ ಕೊಟ್ಟೆ ಕೊಡ್ತೀವಲ್ವಾ. ಸೊ ಆಗ ಕೀಮೋಥೆರಪಿ ಜೊತೆಗೆ ಈ ಟಾರ್ಗೆಟೆಡ್ ಥೆರಪಿ ಹರ್ ಟು ಟಾರ್ಗೆಟೆಡ್ ಥೆರಪಿ ಏನಿದೆ ಅದನ್ನು ಆ್ಯಡ್ ಮಾಡೋದ್ರಿಂದ ಅವ್ರಿಗೆ ಬೆನಿಫಿಟ್ಟು ಜಾಸ್ತಿ ಆಗುತ್ತೆ. ಸೊ ಇದೇನಿದು ಹರ್ ಟು ಟಾರ್ಗೆಟೆಡ್ ಥೆರಪಿ ಅಂತಂದರೆ, ಸೊ ನಾನು ಹೇಳಿದೆ ಈ ಹರ್ ಟು ಅನ್ನೋದು ಒಂದು ಪ್ರೋಟೀನು, ಈ ಕ್ಯಾನ್ಸರ್ ಜೀವಕೋಶ ಏನಿದೆ ಕ್ಯಾನ್ಸರ್ ಕಣದ ಮೇಲೆ ಈ ಹರ್ ಟು ಪ್ರೋಟೀನ್ ಇರುತ್ತೆ. ಸೊ ಈ ಹರ್ ಟು ಟಾರ್ಗೆಟೆಡ್ ಥೆರಪಿ ಅಂತ ಇಂಜೆಕ್ಷನ್ಸ್ ಅಥವಾ ಟ್ಯಾಬ್ಲೆಟ್ಸ್ನ ನಾವೇನು ಕೊಡ್ತೀವಿ ಅದು ಹೋಗಿ ಆ ಕ್ಯಾನ್ಸರ್ ಕಣಗಳಿಗೇನೆ ಅಂಟ್ಕೊಳ್ಳುತ್ತೆ ಮತ್ತು ಆ ಕ್ಯಾನ್ಸರ್ ಕಣಗಳನ್ನು ಸಾಯಿಸ್ತಾ ಬರುತ್ತೆ. ಸೊ ಇದರಿಂದ ಕ್ಯಾನ್ಸರು ಅವ್ರ ಬಾಡೀಲಿ ಬುಡ ಸಮೇತ ನಾವು ಕ್ಲಿಯರ್ ಮಾಡ್ಬೋದಾಗಿದೆ. ಸೊ ಈ ಹರ್ ಟು ಟಾರ್ಗೆಟೆಡ್ ಥೆರಪಿಲಿ ಯಾವ್ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತಂದರೆ, ಬೇಸಿಕ್ ಕೆಲವು ಮಾತ್ರೆಗಳಿವೆ ಮತ್ತು ಕೆಲವು ಇಂಜೆಕ್ಷನ್ಗಳಿವೆ. ಸೊ ಇಂಜೆಕ್ಷನಲ್ಲಿ ನೀವು ತುಂಬ ನೀವು ಕೇಳಿರ್ಬೋದು ಟ್ರಾಸ್ಟುಸುಮ್ಯಾಬ್ ಅಂತ ಕೊಡ್ತೀವಿ, ಅದು ತುಂಬ ಹಳೆ ಟೈಮ್ ಟೆಸ್ಟೆಡ್ ಅಂತಾರಲ್ಲ, ತುಂಬ ವರ್ಷಗಳಿಂದ ನಾವು ಕೊಡ್ತಾ ಇದ್ದೀವಿ ಮತ್ತು ಪೇಷಂಟ್ಸ್ಗೆ ಯೂಶ್ವಲಿ ಅದು ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ.
ಇನ್ನೊಂದು ಪರ್ಟುಝುಮ್ಯಾಬ್ ಅಂತ ಕೊಡ್ತೀವಿ, ಅದು ಇಂಜೆಕ್ಷನ್ ಏನೆ. ಯೂಶಲಿ ಪರ್ಟುಝುಮ್ಯಾಬ್ನ ಸಿಂಗಲ್ ಆಗಿ ಕೊಡಲ್ಲ, ಅದ್ರ ಜೊತೆಗೆ ಟ್ರಾಸ್ಟುಝುಮ್ಯಾಬ್ ಮತ್ತು ಪರ್ಟುಝುಮ್ಯಾಬ್ ಎರಡರದ್ದು ಕಾಂಬಿನೇಷನ್ ಕೊಡ್ತೀವಿ. ಮತ್ತು ಅದೆರಡು ಸಪ್ರೇಟ್ ಸಪ್ರೇಟ್ ಇಂಜೆಕ್ಷನ್ ಆಗೂ ಬರುತ್ತೆ, ಮತ್ತು ಒಂದು ಫಿಕ್ಸ್ ಡೋಸ್ ಕಾಂಬಿನೇಷನ್ ಅಂತ ಅದು ಸಹ ಬರುತ್ತೆ. ಟ್ರಾಸ್ಟುಝುಮ್ಯಾಬ್ ಮತ್ತು ಪರ್ಟುಝುಮ್ಯಾಬ್ ಎರಡು ಒಂದೇ ಇಂಜೆಕ್ಷನಲ್ಲಿ ಸಹ ಬರುತ್ತೆ. ಸೊ ಇದೆರಡು ಮೇಜರ್ ಇಂಜೆಕ್ಷನ್ಸ್. ಮತ್ತು ಟ್ಯಾಬ್ಲೆಟ್ಸಲ್ಲೂ ಸಹ ಈ ಹರ್ಟು ಟ್ಯಾಬ್ಲೆಟ್ಸು ಸಹ ಬರುತ್ತೆ. ಒಂದು ಲಪಾಟಿನಿಬ್ ಅಂತ ಕೊಡ್ತೀವಿ, ಇನ್ನೊಂದು ನಿರಾಟಿನಿಬ್ ಅಂತ. ಇದೆರಡು ಟ್ಯಾಬ್ಲೆಟ್ ಫಾರ್ಮಲ್ಲಿ ಸಹ ನಾವು ಹರ್ಟು ಟ್ರೀಟ್ಮೆಂಟ್ನ ಕೊಡ್ತೀವಿ. ನಾನು ಹೇಳಿದೆ ಕೀಮೋಥೆರಪಿ ಜೊತೆಗೆ ಈ ಟಾರ್ಗೆಟೆಡ್ ಥೆರಪಿನ ಆ್ಯಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಟಾರ್ಗೆಟೆಡ್ ಥೆರಪಿ ಜೊತೆಗೇ ಕೀಮೋಥೆರಪಿನೂ ಕಂಬೈನ್ ಆಗಿರೋವಂಥದ್ದು, ಅದಕ್ಕೆ ನಾವು ಆ್ಯಂಟಿಬಾಡಿ ಡ್ರಗ್ ಕಾಂಜುಗೇಟ್ ಅಂತ ಹೇಳ್ತೀವಿ. ಅಂದರೆ ನಾನು ಯೂಶಲಿ ಹೇಳ್ತಾ ಇರ್ತೀನಿ, ಈ ಟಾರ್ಗೆಟೆಡ್ ಥೆರಪಿ ಅಂದರೆ ಈ ರಾಮ ಬಾಣ ಥರ, ರಾಮ ಒಂದು ಬಾಣ ಹೊಡೆದ್ರೆ ಅದು ಯಾರಿಗೆ ಬಡಿಬೇಕೋ ಅವ್ರಿಗೇ ಹೋಗಿ ಅದು ತಟ್ತಾ ಇತ್ತಂತೆ. ಆ ಥರ ಈ ಟಾರ್ಗೆಟೆಡ್ ಥೆರಪಿ ಏನು ಮಾಡುತ್ತೆ, ಈ ಹರ್ಟು ಟಾರ್ಗೆಟೆಡ್ ಥೆರಪಿ ಒಂದು ಬಾಣ ಥರ ಹೋಗ್ಬಿಟ್ಟು ಯಾವುದು ಹರ್ಟು ಪಾಸಿಟಿವ್ ಕ್ಯಾನ್ಸರ್ ಸೆಲ್ಸ್ ಇರುತ್ತೆ ಅದಕ್ಕೇ ಬಡಿತಾ ಇರುತ್ತೆ. ಸೊ ಈ ಬಾಣ ರಾಮನ್ ಬಾಣದ ಜೊತೆಗೆ ಒಂದು ಬಾಂಬ್ನ ಜೊತೆಗೆ ಕಳಿಸ್ಬಿಟ್ರೆ ಹೇಗಾಗತ್ತೆ, ಅದು ಬರೀ ಆ ಕ್ಯಾನ್ಸರ್ ಸೆಲ್ಗೆ ಬಡಿಯೋದಷ್ಟೇ ಅಲ್ಲ, ಆ ಕ್ಯಾನ್ಸರ್ ಸೆಲ್ ಒಳಗಡೆ ಕೀಮೋಥೆರಪಿನ ಕೊಡುತ್ತೆ. ಸೊ ಅದಕ್ಕೆ ನಾವೇನಂತೀವಿ, ಆ್ಯಂಟಿಬಾಡಿ ಡ್ರಗ್ ಕಾಂಜುಗೇಟ್ ಅಂತ ಕೊಡ್ತೀವಿ. ಸೊ ಇದನ್ನ ಕೊಟ್ಟರೆ ಅದ್ರ ಜೊತೆಗೆ ನೀವು ಎಕ್ಸ್ಟ್ರಾ ಕೀಮೋಥೆರಪಿ ಕೊಡೋ ಅಗತ್ಯ ಇಲ್ಲ. ಸೊ ಕೀಮೋಥೆರಪಿಯ ಅನೇಕ ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ, ಊಟ ಸೇರದೆ ಇರೋದು, ಕೂದಲುದ್ರೋದು, ಜ್ವರ ಬರೋದು, ಇಂಥ ಕೆಲವು ಸೈಡ್ ಎಫೆಕ್ಟ್ಸು ಕಡಿಮೆ ಇರುತ್ತೆ ಇಂಥ ಆ್ಯಂಟಿಬಾಡಿ ಡ್ರಗ್ ಕಾಂಜುಗೇಟಲ್ಲಿ. ಸೊ ಇದರಲ್ಲಿ ಎರಡು ಮೇಯ್ನು ADCs ಅಂತ ಹೇಳ್ತೀವಿ, ಅದರಲ್ಲಿ ಒಂದು TDM-1 ಅಂತ ಇದೆ, ಇನ್ನೊಂದು TDXD ಟ್ರಾಸ್ಟುಝುಮ್ಯಾಬ್ ಡಿರುಕ್ಸ್ಟಿಕಾನ್ ಅಂತ. ಎರಡು ಇಂಪಾರ್ಟೆಂಟು ಇಂಜೆಕ್ಷನ್ಸ್ನ ನಾವು ಹರ್ಟು ಪಾಸಿಟಿವ್ ಬ್ರೆಸ್ಟ್ ಕ್ಯಾನ್ಸರ್ಗೆ ಕೊಡ್ಬೋದು. ಸೊ ಈ ಬ್ರೆಸ್ಟ್ ಕ್ಯಾನ್ಸರ್ ಆದಮೇಲೆ ಯಾವ ಪೇಷಂಟ್ಸ್ಗೆ ಈ ಹರ್ಟು ಟಾರ್ಗೆಟೆಡ್ ಥೆರಪಿ ಕೊಡಲೇಬೇಕು ಅಂತಂದರೆ, ಯಾರಿಗೆ ಹೈ ರಿಸ್ಕ್ ಆಫ್ ರಿಕರೆನ್ಸ್ ಇರುತ್ತೆ, ನಮ್ಮ ಟ್ಯೂಮರ್ ಸೈಜು ಅಕಸ್ಮಾತು 2 cm ಜಾಸ್ತಿ ಇದ್ದರೆ, ಅಥವಾ ಈ ಲಿಂಫ್ ನೋಡ್ ಪಾಸಿಟಿವ್ ಅಂತ ಹೇಳ್ತೀವಿ, ನೀವು ನೋಡಿರ್ತೀರಾ ಸ್ಟೇಜಲ್ಲಿ TNM ಅಂತ ಬರಿತೀವಿ, ಟಿ ಅಂದರೆ ಟ್ಯೂಮರು, ಎನ್ ಅಂದರೆ ಲಿಂಫ್ ನೋಡು, ಎಂ ಅಂದರೆ ಮೆಟಾಸ್ಟಾಸಿಸ್ ಅಲ್ವಾ. ಸೊ ಈ ಟ್ಯೂಮರು 2 cm ಜಾಸ್ತಿ ಅಂದರೆ T2 ಆಗಿದ್ದರೆ, ಅಥವಾ ಎನ್ ಇದೆಯಲ್ಲ ಲಿಂಫ್ ನೋಡ್ ಪಾಸಿಟಿವ್ N1 ಆ್ಯಂಡ್ ಅಬೌವ್ ಇದ್ದರೆ, ಅಂಥ ಪೇಷಂಟ್ಸ್ಗೆ ಈ ಹರ್ಟು ಟಾರ್ಗೆಟೆಡ್ ಥೆರಪಿನ ಕೊಡಲೇಬೇಕು. ಅದು ಕೊಡೋದ್ರಿಂದ ಅವ್ರ ಲಾಂಗಿವಿಟಿ ಏನಿದೆ ಅದು ಜಾಸ್ತಿ ಆಗುತ್ತೆ. ಇಷ್ಟೆಲ್ಲ ನಾವು ತಿಳ್ಕೊಂಡ್ವಿ ಈಗ ಹರ್ಟು ಪಾಸಿಟಿವ್ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಹರ್ಟು ಟಾರ್ಗೆಟೆಡ್ ಥೆರಪಿ ಯಾರ್ಯಾರಿಗೆ ಕೊಡಬೇಕು ಅಂತೆಲ್ಲ ತಿಳ್ಕೊಂಡ್ವಿ ನಾವು. ಸೊ ಕೆಲವು ಪೇಷಂಟ್ಸ್ಗೆ ಏನಾಗುತ್ತೆ, ಅವರು ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಂಡು ನಂತರ ಕ್ಯಾನ್ಸರ್ ಕೆಲವೊಮ್ಮೆ ವಾಪಸ್ಸು ಚಿಗುರ್ಕೊಂಡು ಬರುತ್ತೆ, ಅಥವಾ ಅವ್ರು ಡಯಾಗ್ನೋಸ್ ಆದಾಗಲೇ ಅಂತಿಮ ಹಂತದಲ್ಲಿ ಅಂದರೆ ಲಾಸ್ಟ್ ಸ್ಟೇಜಲ್ಲಿರುತ್ತೆ, ಡಯಾಗ್ನೋಸ್ ಆಗ್ತಿದ್ದಂಗೆ ಅವ ಎಲ್ಲ ದೇಹದ ಎಲ್ಲ ಭಾಗಕ್ಕೂ ಹರಡಿದೆ ಅಂತ ನಾವು ಕೆಲವ್ರಿಗೆ ನೋಡ್ತಾ ಇರ್ತೀವಿ. ಅಂಥ ಪೇಷಂಟ್ಸ್ಗೆ ಈ ಹರ್ಟು ಟಾರ್ಗೆಟೆಡ್ ಥೆರಪಿನ ಫಸ್ಟಿಂದಾನೇ ಅವ್ರಿಗೆ ಕೀಮೋಥೆರಪಿ ಜೊತೆಗೆ ಅಥವಾ ಈ ಆ್ಯಂಟಿಬಾಡಿ ಡ್ರಗ್ ಕಾಂಜುಗೇಟ್ಸ್ನ ಫಸ್ಟಿಂದಾನೇ ಅವ್ರಿಗೆ ಸ್ಟಾರ್ಟ್ ಮಾಡ್ತೀವಿ. ಕೀಮೋಥೆರಪಿ ಜೊತೆಗೆ ಏನಾರ ಈ ಟಾರ್ಗೆಟೆಡ್ ಥೆರಪಿ ನಾವು ಆ್ಯಡ್ ಮಾಡಿದರೆ, ಯೂಶಲಿ ಕೀಮೋಥೆರಪಿ ನಾವು 6-8 ಕೋರ್ಸು ಕೀಮೋಥೆರಪಿ ಜೊತೆಗೆ ಇದು ಕೊಟ್ಬಿಟ್ಟು ಹರ್ಟು ಟಾರ್ಗೆಟೆಡ್ ಕೊಟ್ಬಿಟ್ಟು ಅದಾದಮೇಲೆ ಟಾರ್ಗೆಟೆಡ್ ಥೆರಪಿನ ಕಂಟಿನ್ಯೂ ಮಾಡ್ತೀವಿ. ಸೊ ಈ ಥರ ನಾವು ಟಾರ್ಗೆಟೆಡ್ ಥೆರಪಿ ಕಂಟಿನ್ಯೂ ಮಾಡೋದ್ರಿಂದ ಅವ್ರ ಲಾಂಗಿವಿಟಿ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ಮುಂಚೆ ಎಲ್ಲ ಈ ಲಾಸ್ಟ್ ಸ್ಟೇಜಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಪತ್ತೆ ಆದರೆ ನಾವು 1-1.5 ವರ್ಷ ಅವ್ರಿಗೆ ಲೈಫ್ ಸ್ಪ್ಯಾನ್ ಅಂತ ಹೇಳ್ತಾ ಇದ್ವಿ. ಬಟ್ ಈ ಥರ ನೋಡಿ, ನಾನು ಹೇಳಿದೆ ಹರ್ಟು ಪಾಸಿಟಿವ್ ತುಂಬ ಅಗ್ರೆಸಿವ್, ಅದು ತುಂಬ ಜೋರಾದಂಥ ಕ್ಯಾನ್ಸರು. ಬಟ್ ಹರ್ಟು ಟಾರ್ಗೆಟೆಡ್ ಥೆರಪಿ ಕೊಟ್ಟಂಥ ಪೇಷಂಟ್ಸು ನಾವು 3-4-5 ವರ್ಷ ಸಹ ಲಾಸ್ಟ್ ಸ್ಟೇಜಲ್ಲಿ ಡಯಾಗ್ನೋಸ್ ಆದರೂ ಸಹ ಅಷ್ಟು ಲಾಂಗಿವಿಟಿನ ಜಾಸ್ತಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇರ್ತೀವಿ. ಈ ಹರ್ಟು ಟಾರ್ಗೆಟೆಡ್ ಥೆರಪಿದು ಸೈಡ್ ಎಫೆಕ್ಟ್ಸ್ ಏನು ಅಂತ ನೀವು ಕೇಳ್ತೀರಾ. ಸೊ ಇದರಲ್ಲಿ ಇಂಪಾರ್ಟೆಂಟು, ಯೂಶಲಿ ವೆಲ್ ಟಾಲರೇಟೆಡ್ ಅಂತ ಹೇಳ್ತೀವಿ, ಬಟ್ ಕೆಲವು ಪೇಷಂಟ್ಸಲ್ಲಿ ಇದು ಹಾರ್ಟ್ ಫೇಲಿಯರ್ನ ಕಾಸ್ ಮಾಡ್ಬೋದು. ಯಾಕೆ ಹಾರ್ಟ್ ಫೇಲಿಯರ್ ಆಗುತ್ತೆ ಈ ಥರ ಹರ್ಟು ಟಾರ್ಗೆಟೆಡ್ ಏಜೆಂಟ್ಸಲ್ಲಿ ಅಂತಂದರೆ, ನಾನು ಹೇಳಿದೆ ಈ ಹರ್ಟು ಪ್ರೋಟೀನ್ಸು ಕ್ಯಾನ್ಸರ್ ಸೆಲ್ಸ್ ಮೇಲೆ ಇರುತ್ತೆ ಅಂತ.
ಬಟ್ ನಮ್ಮ ಹಾರ್ಟ್ನ ಸೆಲ್ಸಲ್ಲೂ ಹರ್ಟು ಪ್ರೋಟೀನ್ಸ್ ಇರುತ್ತೆ. ಸೊ ಕೆಲವೊಮ್ಮೆ ಹಾರ್ಟಿಗೆ ಏನಾರೋ ಹೋಗ್ಬಿಟ್ಟು ಟಾರ್ಗೆಟೆಡ್ ಥೆರಪಿ ಅಂದ್ಕೊಂಡ್ರೆ ಆವಾಗ ಕಾರ್ಡಿಯಾಕ್ ಫೇಲ್ಯೂರು, ಹಾರ್ಟ್ ಫೇಲ್ಯೂರ್ ಆಗ್ಬೋದು. ಆ ಹಾರ್ಟ್ ಫೇಲ್ಯೂರ ಸಿಂಪ್ಟಮ್ಸ್ ಏನಂದರೆ ಏದುಸ್ರು ಬರೋದು, ಮೆಟ್ಲತ್ತಕ್ಕಾಗದೇ ಇರೋದು, ಮಲ್ಕೊಂಡಾಗ ನಮಗೆ ಉಪ್ಸ ಬಂದು ಎಚ್ಚರ ಆಗೋದು, ಕೆಮ್ಮು ಬರೋದು, ಈ ಥರ ಏನಾರೋ ಸಿಂಪ್ಟಮ್ಸ್ ಇದ್ದರೆ ನೀವು ಇಮಿಡಿಯೇಟ್ಲಿ ಆಂಕಾಲಜಿಸ್ಟ್ ಹತ್ರ ವಾಪಸ್ ಹೋಗಬೇಕು. ಮತ್ತು ಎಕೋ, ನಾವು ಯೂಶಲಿ ಹರ್ಟು ಟಾರ್ಗೆಟೆಡ್ ಥೆರಪಿ ಶುರು ಮಾಡೋಕ್ಕೆ ಮುಂಚೆ ಎಕೋ ಮಾಡ್ತೀವಿ. ಹಾರ್ಟ್ ಫಂಕ್ಷನ್ ಅವ್ರದ್ದು 50% ಇದೆ ಅಂತಂದರೆ ಆವಾಗಲೇ ಮಾತ್ರ ನಾವು ಸ್ಟಾರ್ಟ್ ಮಾಡ್ತೀವಿ. ಮತ್ತು ಈ ಹರ್ಟು ಟಾರ್ಗೆಟೆಡ್ ಥೆರಪಿ ಶುರು ಆದಮೇಲೆ ಎವ್ರಿ 3 ಮಂತ್ಸು ಎಕೋ ಮಾಡಿಬಿಟ್ಟು ನಾವು ಹಾರ್ಟ್ ಫಂಕ್ಷನ್ನ ನೋಡ್ಕೋತಾ ಇರ್ತೀವಿ. ಕೆಲವ್ರಿಗೆ ಯಾರಿಗೆ ಈ ಹಾರ್ಟ್ ಫೇಲ್ಯೂರ್ ಆಗುತ್ತೆ, ನಾವು ಪ್ರಾಂಪ್ಟ್ ಆಗಿ ಸ್ಟಾಪ್ ಮಾಡಿ ಈ ಹರ್ಟು ಟಾರ್ಗೆಟೆಡ್ ಥೆರಪಿ, ಟ್ರಾಸ್ಟುಸುಮಾಬು, ಲಪಾಟಿ, ನೀವೇನಾರೋ ನೀವು ತೊಗೊಳ್ತಾ ಇರ್ತೀರಲ್ಲ, ಅದನ್ನು ಸ್ಟಾಪ್ ಮಾಡಿದ್ರೆ ಯೂಶಲಿ ಹಾರ್ಟ್ ಫಂಕ್ಷನ್ನು ಇಂಪ್ರೂವ್ ಆಗುತ್ತೆ. ಅಂದರೆ ನಾವು ರಿವರ್ಸಿಬಲ್ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಈ ನಾವು ಟಾರ್ಗೆಟೆಡ್ ಥೆರಪಿ ಸ್ಟಾಪ್ ಮಾಡಿದ್ಮೇಲೆ ಹಾರ್ಟ್ ಫಂಕ್ಷನ್ನು ಇಂಪ್ರೂವ್ ಆಗುತ್ತೆ. ಮತ್ತು ಇನ್ನು ಕೆಲವು ಪೇಷಂಟ್ಸ್ಗೆ ಇಂಜೆಕ್ಷನ್ ಕೊಡೋವಾಗ ಕೆಲವ್ರಿಗೆ ರಿಯಾಕ್ಷನ್ ಆಗುತ್ತೆ. ಸೊ ಅದಕ್ಕೆ ನಾವು ಯೂಶಲಿ ಇಂಜೆಕ್ಷನ್ಸು ರಿಯಾಕ್ಷನ್ ಆಗದಲೇ ಇರೋ ಹಾಗೆ ಅವಿಲ್ಲು, ಹೈಡ್ರೋಕಾಟು, ಕೆಲವು ಇಂಜೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟು ಆ ರಿಯಾಕ್ಷನ್ಸ್ ಆಗದ ಹಾಗೇನೂ ಸಹ ನಾವು ತಡೆಗಟ್ಬೋದು. ಸೊ ಬ್ರೆಸ್ಟ್ ಕ್ಯಾನ್ಸರು, ಎಸ್ಪೆಷಲಿ ಹರ್ಟು ಪಾಸಿಟಿವ್ ಬ್ರೆಸ್ಟ್ ಕ್ಯಾನ್ಸರು, ಈವನ್ ಸ್ಟೇಜ್ 4 ಇದ್ದರೂ ಸಹ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಸೊ ಸ್ಟೇಜ್ 4 ಬ್ರೆಸ್ಟ್ ಕ್ಯಾನ್ಸರ್ ಅಂತ ಕೇಳಿದ ತಕ್ಷಣ ನೀವು ಟ್ರೀಟ್ಮೆಂಟ್ಗೆ ಹಿಂದೇಟ್ ಹಾಕಬೇಡಿ. ಅದಕ್ಕೆ ಅನೇಕ, ನಾನು ಹೇಳಿದೆ ಒಂದಲ್ಲ ಎರಡಲ್ಲ, ಅನೇಕ ಆಪ್ಷನ್ಸ್ ಇದೆ. ಸೊ ಕ್ಯಾನ್ಸರ್ ಬಗ್ಗೆ ಭಯ ಬೇಡ, ಸ್ವಲ್ಪ ನೀವು ಅದ್ರ ಬಗ್ಗೆ ತಿಳ್ಕೊಳ್ಳಿ ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನ ಖಂಡಿತ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.